ದೌರ್ಜನ್ಯ ರಾಷ್ಟ್ರೀಯ ಕಾರ್ಯದರ್ಶಿ ರೌಫ್ ಶರೀಫ್ ಬಂಧನವನ್ನ ಖಂಡಿಸಿ ಹಾಗೆ ಇಡಿ ನಡೆಸ್ತಾ ಇರುವ ದೌರ್ಜನ್ಯವನ್ನ ವಿರೋಧಿಸಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಯಿಂದ ಮಂಗಳೂರು ನಗರದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು. ಇದೇ ವೇಳೆ ಸಂಸದ ನಳಿನ್ ಕುಮಾರ್ ಕಟೀಲ್ ಕಚೇರಿಗೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಮುಖಂಡರು ಮುತ್ತಿಗೆ ಹಾಕಲು ಯತ್ನಿಸಿದ ಘಟನೆಯು ನಡೆದಿದೆ. ಪಿಎಫ್ಐ ಮುಖಂಡರು ಪೊಲೀಸರ ಅನುಮತಿಯನ್ನ ಪಡೆಯದೆ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ಪ್ರತಿಭಟನೆಯನ್ನ ನಡೆಸಿದ್ರು. ಈ ಹಿನ್ನೆಲೆ ಡಿಸಿ ಕಚೇರಿ ಮುಂಭಾಗ ಭಾರಿ ಪೊಲೀಸ್ ಬಂದೋಬಸ್ತ್ ಅನ್ನು ವಹಿಸಲಾಗಿದೆ. ವಿದ್ಯಾರ್ಥಿ ನಾಯಕ ಅರೆಸ್ಟ್ ಮಾಡಿದ್ರು ಅನ್ನೋ ಅಷ್ಟಿಂದ ಸುಲಭ ಅಂತ ಪ್ರಶ್ನೆ ಅಂತ ಅವರು ಭಾವಿಸೋದು ಬೇಡ. ದೇಶದಾದ್ಯಂತ ವಿದ್ಯಾರ್ಥಿಗಳು ನಾವು ಕಟಿಬದ್ಧವಾಗಿ ನಿಲ್ಲಿಸಿ ಇವತ್ತು ನಾವು ಎಲ್ಲ ಜಿಲ್ಲೆಗಳ ಸಂಸದರ ಕಚೇರಿಗಳಿಗೆ ಮಾರ್ಚ್ ಅನ್ನು ಹಮ್ಮಿಕೊಂಡಿದ್ದೀವಿ. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದ ನಳಿನ್ ಕುಮಾರ್ ಕಚೇರಿಯವರಿಗೆ ನಾವು ಇವತ್ತು ಮಾರ್ಚ್ ಮಾಡ್ತಾ ಇದೀವಿ. ನೀವು ನಮ್ಮನ್ನು ತಡೆಯಬಾರದು, ಸಂಸದರು ಬಂದು ನಮ್ಮನ್ನು ಪ್ರಶ್ನೆ ಏನಿದೆ ಅದನ್ನು ಅವರು ಕೇಳಬೇಕು. ಒಬ್ಬ ವಿದ್ಯಾರ್ಥಿ ನಾಯಕ ಅಬ್ಬಬ್ಬ ಅಂದ್ರೆ ವಿದ್ಯಾರ್ಥಿಗಳನ್ನು ಸಂಘಟಿಸಬಹುದೇ ಹೊರತು ಈ ದೇಶದಲ್ಲಿ ದೇಶದ್ರೋಹ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರತಿಯೊಂದು ಮಾಧ್ಯಮಗಳು ಕೂಡ ಈ ಒಂದು ವಿಚಾರವನ್ನು ರಾಜ್ಯ ಮಟ್ಟದಲ್ಲಿ ಸುದ್ದಿ ಮಾಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. 10 ದಿವಸದಲ್ಲಿ ಇಡಿ ಆಫೀಸ್ಗಳಲ್ಲಿ ಇಂಕ್ವೈರಿ ನಡೆಯಿತು. ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ರೌಫ್ ಶರೀಫ್ರನ್ನು ಕೊಂಡೋದ್ರು. ಈ ಸಂದರ್ಭದಲ್ಲಿ 2 ದಿವಸಗಳ ಹೆಚ್ಚುವರಿ ಕಸ್ಟಡಿಗೆ ಕೇಳುವಂತಹ ಸಂದರ್ಭಗಳಲ್ಲಿ ಎರ್ನಾಕುಲಂ ಪ್ರಿನ್ಸಿಪಲ್ ಕೋರ್ಟ್ ನಲ್ಲಿ ರೌಫ್ ಶರೀಫ್ ಕಸ್ಟಡಿಯಲ್ಲಿ ಕಟ್ಕಟೆಯಲ್ಲಿ ಕೂತು ಹೇಳ್ತಾರೆ ಜಡ್ಜ್ ಅವರ ಹತ್ರ, ನನಗೆ
ಫಿಸಿಕಲಿ ಆಗಿ ದೈಹಿಕವಾಗಿ ಮಾನಸಿಕವಾಗಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳಿ ಇಡಿ ಅಧಿಕಾರಿಗಳು ನನಗೆ ಕಿರುಕುಳ ಕೊಡ್ತಾ ಇದ್ದಾರೆ. ನನ್ನ ತಮ್ಮನನ್ನು ಯುಎಪಿ ಆಗಿ ಬಂಧಿಸ್ತೇವೆ ಅಥವಾ ರೋಗಗ್ರಸ್ತರಾದಂತಹ ತಾಯಿಯನ್ನು ತಾಯಿಯ ಮೇಲೆ ಕೂಡ ಕೇಸ್ ಹಾಕ್ತೇವೆ, ತಂದೆಯ ಮೇಲೆ ಕೇಸ್ ಹಾಕ್ತೇವೆ, ನಿಮ್ಮ ಕುಟುಂಬವನ್ನು ಬೀದಿಗೆ ಬರುತ್ತೇವೆ ಅಂತ ಹೇಳಿ ಹೆದರಿಸ್ತಾ ಬೆದರಿಸ್ತಾ ಇದ್ದಾರೆ. ಅದರೊಂದಿಗೆ ಕೂಡ ಹೇಳಿದ್ರು ನೀವು ಈ ವಿಚಾರವನ್ನು ಜಡ್ಜ್ ಮುಂದೆ ಹೇಳಬಾರ್ದು ಅಂತ ಹೇಳಿ. ಆದರೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಜಡ್ಜ್ ಮುಂದೆ ಯಾವುದೇ ಹೆದರಿಕೆ ಇಲ್ಲದೆ ಇಡಿ ಆಫೀಸರ್ ಹೇಳಿದ್ರು. ಅದೇ ಸಂದೇಶವಾಗಿದೆ ನಮಗೂ ಕೂಡ ಅವರು ಗೊತ್ತಿದ್ದು.